ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ವಿಷಯ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಕಲಿಕಾ ಬಲವರ್ಧನೆ ಶೀರ್ಷಿಕೆ 8 ನಿರ್ದೇಶಾಂಕ ರೇಖಾಗಣಿತದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಈಗ ನಾವು ಈ ನಿರ್ದೇಶಾಂಕ ಗಣಿತದಲ್ಲಿ ಕಲಿಕಾಫಲ 8ರಲ್ಲಿ ಬರುವಂತಹ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಬಿಂದುಗಳನ್ನು ಯಾವ ರೀತಿ ಗುರುತಿಸುವುದು ಮತ್ತು ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಯಾವ ರೀತಿ ಪ್ರತಿನಿಧಿಸೋದು ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ನಿಮಗಿಲ್ಲಿ ಇಂಗ್ಲಿಷ್ ಅಕ್ಷರಗಳನ್ನು ಅಡ್ಡ ಸಾಲು ಮತ್ತು ಕಂಬಸಾಲುಗಳಲ್ಲಿ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ನೀವು ಗಮನಿಸಿಕೊಂಡು ಕೆಳಗಡೆ ಇರೋ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. 1ನೇ ಅಡ್ಡ ಸಾಲು 3ನೇ ಕಂಬಸಾಲಿನಲ್ಲಿರುವ ಅಕ್ಷರ ಯಾವುದು? ಸೊ ಇದು ನೋಡಿ, 1ನೇ ಅಡ್ಡ ಸಾಲು 3ನೇ ಕಂಬಸಾಲಿನಲ್ಲಿರುವಂಥದ್ದು ಸಿ, ಅಂದರೆ 1,3 ಅಂತ ಹೇಳಿ ಕರೀತ, ಅಂದರೆ 1ನೇ ಅಡ್ಡ ಸಾಲು 3ನೇ ಕಂಬಸಾಲು. 2ನೇ ಉತ್ತರ ನೋಡಿ, 5ನೇ ಅಡ್ಡ ಸಾಲು 4ನೇ ಕಂಬಸಾಲಿನಲ್ಲಿರುವ ಅಕ್ಷರ. 5ನೇ ಅಡ್ಡ ಸಾಲು 4ನೇ ಕಂಬಸಾಲಿರೋದು ಎಕ್ಸ್, ಸೊ ಹಾಗಾಗಿ 5,4 ಆಗುತ್ತೆ. 4ನೇ ಅಡ್ಡ ಸಾಲು ಮತ್ತು 5ನೇ ಕಂಬಸಾಲಿನಲ್ಲಿರುವ ಅಕ್ಷರ ಟಿ, 4,5 ಅಂತೇಳಿ ನಾವು ಬರೀಬೋದು. ನೆಕ್ಸ್ಟ್ ಎಚ್ ಅಕ್ಷರದ ಸ್ಥಾನ, ಎಚ್ ಎಲ್ಲಿದೆ? 2ನೇ ಅಡ್ಡ ಸಾಲು 3ನೇ ಕಂಬ ಸಾಲು. ಈ ಯಾವ ಅಕ್ಷರದಲ್ಲಿದೆ? 1ನೇ ಅಡ್ಡ ಸಾಲು 5ನೇ ಕಂಬ ಸಾಲಿನಲ್ಲಿ ಇದೆ. ಓಕೆನಾ? ಸೊ ನೆಕ್ಸ್ಟ್ 5ನೇ ಕಂಬ ಸಾಲು ಹಾಗೂ 2ನೇ ಅಡ್ಡ ಸಾಲಿನಲ್ಲಿರುವಂತಹ ಅಕ್ಷರ ಯಾವುದು? ಸೊ ಇಲ್ಲಿ ನೋಡಿ, ಸೊ ನಿಮಗೆ ಕಾಣಿಸ್ತಾ ಇರೋದು ಯಾವುದು? ವಿ. ಹಾಗಾಗಿ ವಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3×4 ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಇರಬಹುದಾದಂಥ ಗರಿಷ್ಠ ಸಂಖ್ಯೆ 12 ಆಗಿರ್ತದೆ. ನೆಕ್ಸ್ಟ್ ಕಾರ್ಟೇಶಿಯನ್ ಸಮತಲದಲ್ಲಿ ಬಿಂದುಗಳ ಸ್ಥಾನ. ಸೊ ಇಲ್ಲಿ ನಾವು, ಇಲ್ಲಿ ನಮಗೆ ಬಿಂದುಗಳನ್ನು ಕೊಟ್ಟಿದ್ದಾರೆ ಮಕ್ಕಳ, ಅವುಗಳ ಸ್ಥಾನಗಳನ್ನು ನೀವು ಇಲ್ಲಿ ಬರಿತಾ ಹೋಗಬೇಕು. ಸೊ ಇಲ್ಲಿ ಓ ಅಂತ ಕೊಟ್ಟಿದ್ದಾರೆ, ಅಂದರೆ ಅದು ಯಾವ ಸ್ಥಾನ? 0,0, ಎಕ್ಸು 0, ವೈಯು 0. ಸೊ ನಿಮ್ಗೆ ಗೊತ್ತಿರಬೇಕು, ಇದನ್ನು ಎಕ್ಸ್ ಅಕ್ಷ ಅಂತೀವಿ, ಇದನ್ನು ವೈ ಅಕ್ಷ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಆರ್ ಕೊಟ್ಟಿದ್ದಾರೆ, ಆರ್ ಯಾವ ಸ್ಥಾನದಲ್ಲಿ? 2,2. ನೆಕ್ಸ್ಟ್ ಇಲ್ಲಿ ಬಿ, ನೆಕ್ಸ್ಟ್ ಇನ್ನೆಲ್ಲಿದೆ? ಇಲ್ಲಿ ನೋಡಿ, −2,1. ನೆಕ್ಸ್ಟ್ ಇಲ್ಲಿ ನೋಡಿ, −3,2. ಇಲ್ಲೊಂದಿದೆ +1, −1. ಸೊ ಇಲ್ಲಿ ಉಳಿದಂಥವ ಇಲ್ಲಿ ನೋಡಿ ನಿಮಗೆ ಕೊಟ್ಟಿದ್ದಾರೆ. ಪಟ್ಟಿ 1, ಮೇಲಿನ ಕಾರ್ಟೇಶಿಯನ್ ಸಮತಲದಲ್ಲಿ ಗಮನಿಸಿ ಹಾಗೂ ನಿರ್ದೇಶಾಂಕಗಳನ್ನು ಬರೆಯಿರಿ. ಸೊ ಈ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಪಾಯಿಂಟ್ಸನ್ನು ನೋಡಿ ನೀವಿಲ್ಲಿ ನಿರ್ದೇಶಾಂಕ ರೇಖಾಗಣಿತ ಇದರಲ್ಲಿ ನೀವು ನಿರ್ದೇಶಾಂಕಗಳನ್ನು ಫಿಲ್ ಮಾಡಬೇಕು. ಓ ಅಂದರೆ 0,0, ಆರ್ ಅಂದರೆ ಅಲ್ಲಿ ಸೈಂಟಿಸ್ಟ್ ಇದು ನಮಗೆ ಇಲ್ಲಿ ಶ್ರೀನಿವಾಸ ರಾಮಾನುಜನ್ ಅಂತೇಳಿ ಕೊಟ್ಟಿದ್ದಾರೆ, 2,2. ಎ ಅಂದರೆ ಆರ್ಯಭಟ, −2,1. ಎಸ್ ಅಂದರೆ ಶ್ರೀಧರಾಚಾರ್ಯ, −3,-2. ಬಿ ಅಂದರೆ ಬೋಧಾಯನ, −1,-1. ಸೊ ಅವ್ರೇನು ಇದನ್ನು ಕೊಟ್ಟಿದ್ದಾರೆ ಅದನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಪಟ್ಟಿ 2, ಪ್ರತಿಯೊಂದು ಬಿಂದುಗಳ ಸಂಕೇತವನ್ನು ಬರೆದು ಅವುಗಳ ಸ್ಥಾನವನ್ನು ಮೇಲಿನ ಕಾರ್ಟೇಶಿಯನ್ ಸಮತಲದಲ್ಲಿ ಗುರುತಿಸಿ. ಸೊ ಇಲ್ಲಿ ನೀವು ಬಿಂದುವಿನ ಸಂಕೇತ ಮತ್ತು ನಿರ್ದೇಶಾಂಕಗಳನ್ನು ತೆಗೆದುಕೊಂಡು ಈ ಒಂದು ಕಾರ್ಟೇಶಿಯನ್ ಸಮತಲದಲ್ಲಿ ನಾವು ಅದನ್ನು ಗುರುತಿಸ್ಬೇಕು. ನಾನೀಗ ಆಲ್ರೆಡಿ ಗುರುತಿಸಿದ್ದೀನಿ ಮಕ್ಕಳ, ಸೊ ನೀವು ಅದನ್ನು ಕಾಪಿ ಮಾಡ್ಕೊಳ್ಳಿ. ನೋಡಿ, ಪಿ ಗುರುತಿಸಿದ್ದೀನಿ, ಎಮ್ಮನ್ನು ಗುರುತಿಸಿದ್ದೀನಿ, ಇಲ್ಲೂ ಪಿ, ಎಮ್, ನೆಕ್ಸ್ಟ್ ಇಲ್ಲೂ ಪಿ ಇದೆ. ಸೊ ಇವುಗಳನ್ನೆಲ್ಲ ಗುರುತಿಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಿಂದುವಿನ ಸಂಖ್ಯೆ ವಿ, ವರಹಮಿಹಿರ, 3,-3. ಬಿ ಭಾಸ್ಕರಾಚಾರ್ಯ, −3,2. ಎಂ ಮಹಾವೀರ, −2,-3. ನೆಕ್ಸ್ಟ್ ಶಕುಂತಲಾ ದೇವಿ, −3,0. ಕೆ ಕಾತ್ಯಾಯನ, −0,-3. ನೆಕ್ಸ್ಟ್ ಪಟ್ಟಿ 3, ಕೆಳಗಿನ ಪ್ರತಿಯೊಂದು ಬಿಂದುವಿನ ಸಂಕೇತ, ಬಿಂದುವಿನ ಹೆಸರನ್ನು ಹಾಗೂ ಸೂಕ್ತ ನಿರ್ದೇಶಾಂಕಗಳನ್ನು ಬರೆದು ಅವುಗಳನ್ನು ನೀಡಿರುವ ಕಾರ್ಟೇಶಿಯನ್ ಸಮತಲದಲ್ಲಿ ಗುರುತಿಸಿ. ಸೊ ಇಲ್ಲಿ ನೀವು ಯಾವ್ದು ಬೇಕಾದರೂ ತಗೋಬೋದು. ಸೊ ನಾನಿಲ್ಲಿ ಒಂದಷ್ಟು ಮ್ಯಾಥಮೆಟಿಷಿಯನ್ಸನ್ನು ನೇಮನ್ನು ತೆಗೆದುಕೊಂಡು ನಿರ್ದೇಶಾಂಕಗಳನ್ನು ಕೊಟ್ಟಿದ್ದೀನಿ. ಬಿ ಬ್ರಹ್ಮದೇವ, 1,4. ಎಸ್ ಶ್ರೀಪತಿ, 4,4. ಎಂ ಮಾಧವ, −3,3. ಪಿ ಪಾಣಿನಿ, −3,5. ಪಿ ಪಿಂಗಲ್, −3,-3. ಎಲ್ ಆಗದ, 2,-2. ನೆಕ್ಸ್ಟ್ ಚಟುವಟಿಕೆ, ಕಾರ್ಟೇಶಿಯನ್ ಸಮತಲದ ಮೇಲೆ 4 ಚತುರ್ಥಾಂಕಗಳ ನಿರ್ದೇಶಾಂಕಗಳ ಚಿಹ್ನೆಗಳು ಗೊತ್ತಿರಬೇಕು ನಮಗೆ. ಸೊ ನೀಡಿರುವ ಬಿಂದುಗಳು ಕಾರ್ಟೇಶಿಯನ್ ಸಮತಲದ ಯಾವ ಚತುರ್ಥಕ್ಕೆ ಸೇರಿದೆ ಎಂಬುದನ್ನು ಬರೆಯಿರಿ. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ನೋಡಿ, ಈ ಬಿಂದುಗಳನ್ನು ನೀವು 1ನೇ ಚತುರ್ಥಕನ, 2ನೇ ಚತುರ್ಥಕ, 3, 4 ಬರೀಬೇಕು.
ಸೊ 5,7 ಮೊದಲನೇ ಚತುರ್ಥಕ, 3,1, 7,7 ಎಲ್ಲ ಪಾಸಿಟಿವ್ ಇರೋವೆಲ್ಲ ಮೊದಲನೇ ಚತುರ್ಥ ಅಂಕ, ಎರಡೂ ನೆಗೆಟಿವ್ ಇರೋವಂಥವು ಎಕ್ಸು ನೆಗೆಟಿವು ವೈಯು ನೆಗೆಟಿವ್ ಇರೋಂಥದ್ದು ಮೂರನೇ ಚತುರ್ಥ ಅಂಕ. ಕನ್ಫ್ಯೂಷನ್ ಆಗಬೇಡಿ, ಎರಡನೇ ಚತುರ್ಥ ಅಂಕಕ್ಕೆ ಯಾವಾಗಲೂ ಎಕ್ಸ್ ನೆಗೆಟಿವ್ ಆಗಿರುತ್ತೆ, ನಾಲ್ಕನೇ ಚತುರ್ಥ ಅಂಕಕ್ಕೆ ಕೇವಲ ವೈ ಮಾತ್ರ ನೆಗೆಟಿವ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ನಾನು ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿದ್ದೀನಿ. ಯಾವುದಕ್ಕೂ ಸೇರ್ದಲ್ಲಿರೋವೆ ಯಾವಂದರೆ 8,0, 0,-4, ಯಾಕೆಂದರೆ 8,0 ಎಕ್ಸ್ ಅಕ್ಷದ ಮೇಲೆ ಇರುತ್ತೆ, 0,-4 ವೈ ಅಕ್ಷದ ಮೇಲೆ ಇರ್ತದೆ. ಸೊ ನೆಕ್ಸ್ಟ್ ನಿಮಗೆ ಈ ಚಟುವಟಿಕೆಯಿಂದ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ, ಈ ಚಟುವಟಿಕೆಯಿಂದ ಕಾರ್ಟೇಶಿಯನ್ ಸಮತಲದ ಪ್ರತಿಯೊಂದು ನಿರ್ದೇಶಾಂಕಗಳ ಚಿಹ್ನೆಗಳ ಬಗ್ಗೆ ನೀವು ತೀರ್ಮಾನವನ್ನು ತೆಗೆದುಕೊಳ್ಬೋದು. ಸೊ ಮೊದಲನೇ ಚತುರ್ಥ ಅಂಕ ಯಾವಾಗಲೂ ಪ್ಲಸ್ ಪ್ಲಸ್ ಇರುತ್ತೆ. ಅದಕ್ಕೆ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಳಿ, ಆಪೋಸಿಟ್ ಮೊದಲನೇದು ಮೂರನೇದು ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಇರುತ್ತೆ. ಎರಡನೇದು ಬಂದರೆ ಎಕ್ಸ್ ಅಕ್ಷ ಮೈನಸ್ ಆಗಿರುತ್ತೆ, ವೈ ಪಾಸಿಟಿವ್ ಇರುತ್ತೆ. ನಾಲ್ಕನೇದಕ್ಕೆ ಎಕ್ಸ್ ಪ್ಲಸ್ ಇರುತ್ತೆ, ವೈ ಮೈನಸ್ ಇರುತ್ತೆ. ಹಾಗಾಗಿ ಪ್ಲಸ್ ಮೈನಸ್. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ, ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದುವಿನ ನಿರ್ದೇಶಾಂಕದ ಸಾಮಾನ್ಯ ರೂಪ 0, ವೈ ಅಕ್ಷದ ಮೇಲೆ 0,y. ನೆಕ್ಸ್ಟ್ ಮುಂದಿನ ನಕ್ಷೆಯಲ್ಲಿ ಸರಳ ರೇಖೆಯ ಮೇಲಿನ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆದು ಬೆಳೆಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಅವರು ಸರಳ ರೇಖೆ ಬರುವಂತಹ ನಿರ್ದೇಶಾಂಕಗಳು ಅಂತ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಇಲ್ಲಿ ನೋಡಿ ABCDEF 5 points and 6 points ಮಾಡಬೇಕು ಅವರು ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ನಾನು ಬೆಲೆಯನ್ನು ಕೊಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ ಇದೇನಿದೆ, ಮೊದಲನೇದು 2 2,5, ಇಲ್ಲಿ 3, 4, ಇಲ್ಲಿ 4, 3, 5, 2, 6, 1, 7, 0. ಸೊ ಆ ಬೆಲೆಗಳನ್ನು ನಾನಿಲ್ಲಿ ತುಂಬ್ತಾ ಹೋಗ್ಬೇಕು. ನಿರ್ದೇಶಾಂಕಗಳನ್ನ ನಾವು ಯಾವತ್ತೂ ಎಕ್ಸ್ ಕಾಮ ವೈ ಅಂತ ಬರಿತೀವಿ, 2,5, 3,5. ಸೊ ಈ ರೀತಿ ನಾವು ಬರೀಬೇಕು. ನೆಕ್ಸ್ಟ್, ಸೊ ಈ ಮೇಲಿನ ನಕ್ಷೆಯಲ್ಲಿ ನಾವು ಸರಳ ರೇಖೆಯು ವೈ ಅಕ್ಷವನ್ನು ಛೇದಿಸುವ ಬಿಂದುವಿನ ನಿರ್ದೇಶಾಂಕ 0,7. ಯಾವುದೇ ಸರಳ ರೇಖೆಯು ವೈ ಅಕ್ಷವನ್ನು ಕತ್ತರಿಸಿದರೆ ಆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ 0 ಆಗಿರುತ್ತೆ. ಸರಳ ರೇಖೆಯು ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದಿನ ನಿರ್ದೇಶಾಂಕ ಎಕ್ಸ್ ಕಾಮ 0 ಆಗಿರುತ್ತೆ. ಯಾವುದೇ ಸರಳ ರೇಖೆಯು ಎಕ್ಸ್ ಅಕ್ಷವನ್ನು ಕತ್ತರಿಸಿದರೆ ಆ ಬಿಂದುವಿನ ವೈ ನಿರ್ದೇಶಾಂಕದ ಬಗ್ಗೆ ತೀರ್ಮಾನ 0. ನೆಕ್ಸ್ಟ್, ನಮಗೆ ಇಲ್ಲಿ ಪಟ್ಟಿಗಳನ್ನ ಕೊಟ್ಟಿದ್ದಾರೆ, ಪಟ್ಟಿ 1 2 ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ನಕ್ಷೆ ಎಳೆಯಿರಿ ಮತ್ತು ತೀರ್ಮಾನವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಒಂದು ಮಾನ. ಸೊ ಪಟ್ಟಿ 1 ಬೆಲೆಗಳಿಗೆ ಎಳೆದ ನಕ್ಷೆಯ ಬಗ್ಗೆ ನಿಮ್ಮ ತೀರ್ಮಾನ. ಸೊ ಇಲ್ಲಿ ನಾವು ಅದನ್ನ ನೋಡ್ಬೋದು, ಆ ಪಟ್ಟಿಯನ್ನು. ಎಕ್ಸ್ ಬೆಲೆ ಸ್ಥಿರವಾಗಿದೆ, ವೈ ಬೆಲೆ ಬದಲಾಗಿದೆ. ಪಟ್ಟಿ 2 ಎಕ್ಸ್ ಬೆಲೆ ಬದಲಾಗಿದೆ, ವೈ ಬೆಲೆ ಸ್ಥಿರವಾಗಿದೆ. ಓಕೆನಾ? ಸೊ ಹಾಗಾಗಿ ಎಕ್ಸ್ ಅಕ್ಷ ವೈ ಅಕ್ಷ ಏನೇನು ತೊಗೊಂಡಿದ್ದೀವಿ ಬರ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ಒಂದು ಅಕ್ಷದಲ್ಲಿ 2 ಬೆಲೆಗಳನ್ನು ನಾವು ಹಾಕಬೇಕು. ಫಸ್ಟ್ ಪಟ್ಟಿ 1 ನಾವು ಹಾಕ್ತಾ ಹೋಗೋಣ. ಇಲ್ಲಿ ನೋಡಿ, ಪಟ್ಟಿ 1 ಏನಿದೆ, ವ್ಯಾಲ್ಯೂಸನ್ನು ನೋಡ್ಕೊಳ್ಳಿ, 2 7. ಸೊ ಇಲ್ಲಿ ನೋಡಿ, 2 7, 2 6, 2 3. ಸೊ ಈ ರೀತಿ 2 2, 2 5, 2 7. ಸೊ ಗುರುತಿಸ್ತಿ, ನಮಗೊಂದು ಸರಳ ರೇಖೆ ಬರುತ್ತೆ. ಸೊ ಇದು ಪಟ್ಟಿ 1 ತೀರ್ಮಾನ. ಎಕ್ಸ್ ಬೆಲೆ ಸ್ಥಿರವಾದಾಗ ರೇಖೆಯು ವೈ ಅಕ್ಷಕ್ಕೆ ಸಮಾಂತರವಾಗೇ ಇರ್ತದೆ. ಅದೇ ರೀತಿ ನಾವು ಅಲ್ಲಿ ಎಕ್ಸ್ ಬೆಲೆ ಏನಾಗಿದೆ, 2. ಸೊ ಈ ಪಟ್ಟಿಯಲ್ಲಿ ನೋಡೋಣ, ಈ ಪಟ್ಟಿ 2 ಏನಾಗಿದೆ, ವೈ ಬೆಲೆ ಸ್ಥಿರವಾಗಿದೆ, ಎಕ್ಸ್ ಬೆಲೆ ಬೇರೆ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗಿದೆ, 5 ವೈ ಬೆಲೆ 5 ಎಕ್ಸ್ನ ಬೆಲೆಗಳನ್ನ ನಾವು ಹಾಕ್ತಾ ಹೋದಾಗ, ಇಲ್ಲಿ ನೋಡಿ ನಾನು ಪಾಯಿಂಟ್ ಮಾಡಿದ್ದೀನಿ, ವೈ 5 6 4 1. ಸೊ ಇಲ್ಲಿ ನಾನು ಹಾಕಿದ್ದೀನಿ ಬೆಲೆಗಳನ್ನ. ಸೊ ಈಗ ನಮಗೆ ಎಲ್ಲ ಪಾಯಿಂಟ್ಸ್ಗಳನ್ನು ನಿರ್ದೇಶಾಂಕಗಳನ್ನು ಕೂಡಿಸಿದಾಗ ನನಗೆ ಅಲ್ಲೊಂದು ಸಮಾಂತರ ರೇಖೆ ಬರ್ತಾ ಇದೆ. ಅಂದರೆ ವೈ ಬೆಲೆ ಸ್ಥಿರವಾದಾಗ ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರ್ತದೆ, ಅಂದರೆ ವೈ ಈಸ್ ಈಕ್ವಲ್ ಟು 5 ಆಗಿರುತ್ತೆ. ನೋಡಿ, ಈ ರೀತಿ ನೀವು ಇದನ್ನು ಗುರುತಿಸಬೇಕು. ನೆಕ್ಸ್ಟ್, ಮುಂದಿನ ಚಟುವಟಿಕೆ, ಅನಿತಾಳ ಬರಿ ಇರುವಂತಹ ಗೋಲಿಗಳ ಸಂಖ್ಯೆ ಸುನಿತಾಳ ಬಳಿ ಇರುವ ಗೋಲಿಗಳಿಗೆ ಅರ್ಧದಷ್ಟಿದೆ. ಸೊ ಸೂಕ್ತ ಸಮೀಕರಣ ಬಳಸಿ ಅಂತ ಹೇಳಿದರೆ, ಸೊ ಅನಿತಾಳ ಗೋಲಿಯ ಸಂಖ್ಯೆ ಎಕ್ಸ್, ಸುನಿತಾಳ ಗೋಲಿಯ ಸಂಖ್ಯೆ ವೈ ಅಂತ ತಗೋಬೋದು. ಸೊ ಅನಿತಾಳ ಹತ್ರ ಏನಿದೆ, ಒಂದಷ್ಟು ಗೋಲಿ ಇದೆ. ಸುನಿತಾಳ ಹತ್ರ ಅವಳು 2 ಗೋಲಿ ಅವಳ ಹತ್ರ ಇದ್ದಾವೆ. ಹಾಗಾಗಿ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು 2x ಆಗುತ್ತೆ. ಸೊ ಎಕ್ಸ್ ಅಕ್ಷ ವೈ ಅಕ್ಷ ಪ್ರಮಾಣವನ್ನು ಬರೀಲೇಬೇಕು, ಕಂಪಲ್ಸರಿ ಬರೀರಿ. ಸೊ ಎಕ್ಸಿಗೆ 1 ಕೊಟ್ಟಾಗ ವೈ ಬೆಲೆ 2 ಬರುತ್ತೆ, 2 ಕೊಟ್ಟಾಗ 4, 3 ಕೊಟ್ಟಾಗ 6, 4 ಕೊಟ್ಟಾಗ 8, 5 ಕೊಟ್ಟಾಗ 10. ಸೊ ನಿರ್ದೇಶಾಂಕಗಳನ್ನ ಬರೆದು ಈ ಒಂದು ನಕ್ಷೆಯಲ್ಲಿ ನೀವು ಗ್ರಾಫಲ್ಲಿ ಗುರುತಿಸ್ವಿ. ಗುರುತಿಸಿದಾಗ ನಮಗೆ ಒಂದು ಸರಳ ರೇಖೆ ಬರುತ್ತೆ. ಸೊ ಇದನ್ನು ಡ್ರಾ ಮಾಡಬೇಕು. ನೆಕ್ಸ್ಟ್, ನಾನೇನು ಕಲಿತೆ,
ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಕೆಳಗಿನ ಬಿಂದುಗಳನ್ನು ಗುರುತಿಸಿ. ಇವರು ಬಿಂದುಗಳನ್ನ ಕೊಟ್ಟಿದ್ದಾರೆ, ಆ ಬಿಂದುಗಳನ್ನು ಗುರುತಿಸಬೇಕು. ಎರಡರ ಎ ಅಂದರೆ ಎರಡರಲ್ಲಿ ಮೂರು, ನೆಕ್ಸ್ಟು ಬಿ ಏನಿದೆ ನಾಲ್ಕರಲ್ಲಿ ಮೈನಸ್ ಎರಡು, ಇದು ನೋಡಿ ನಾಲ್ಕರಲ್ಲಿ ಮೈನಸ್ ಎರಡು. ನೆಕ್ಸ್ಟು ಎಕ್ಸ್ ಏನಿದೆ ಮೈನಸ್ ಐದರಲ್ಲಿ ನಾಲ್ಕು. ನೆಕ್ಸ್ಟು ಡೆಲ್ಟಾ ಟ್ರಯಾಂಗಲ್ ಶೇಪ್ ಕೊಟ್ಟಿದ್ದಾರೆ, ಮೂರರಲ್ಲಿ ಎರಡು. ಸೊ ಈ ರೀತಿ ನೀವು ಗುರುತಿಸಬೇಕು. ನೆಕ್ಸ್ಟು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂಸನ್ನು ನೋಡ್ತಾ ಹೋದರೆ ನಮಗೆ ಅವು ಯಾವ ಚತುರ್ಥಾಂಕ ಬರುತ್ತೆ. ಎಲ್ಲ ಧನಸಂಖ್ಯೆ ಇದ್ದರೆ ಅದು ಮೊದಲನೇ ಚತುರ್ಥಾಂಕ, ಎಲ್ಲ ನೆಗೆಟಿವ್ ಎರಡು ಸಹ ಋಣ ಸಂಖ್ಯೆನೇ ಇದ್ದರೆ ಅದು ಮೂರನೇ ಚತುರ್ಥಾಂಕ, ಇದು ಮೂರನೇ ಚತುರ್ಥಾಂಕ. ಇಲ್ಲಿ ವೈ ಮೈನಸ್ ಆಗಿದೆ ಅಂದರೆ ಅದು ನಾಲ್ಕನೇ ಚತುರ್ಥಾಂಕ, ಇದು ಎಕ್ಸ್ ಅಕ್ಷ ಇದು ವೈ ಅಕ್ಷ. ಚಿತ್ರದಲ್ಲಿ ನೀಡಿರುವ ನಕ್ಷೆಯ ಬಿಂದುಗಳ ನಿರ್ದೇಶಾಂಕಗಳನ್ನು ಬರೆಯಿರಿ. ಸೊ ಇಲ್ಲಿ ನಮಗೆ ಒಂದು ಸರಳ ರೇಖೆ ಇದೆ, ಬಿಂದುಗಳನ್ನ ಕೊಟ್ಟಿದ್ದಾರೆ, ಇಲ್ಲಿ ನಾವು ನಿರ್ದೇಶಾಂಕ ಬರೀಬೇಕು. ಫಸ್ಟ್ ನಾವು ಎ ತಗೊಳ್ಳೋಣ, ಒಂದರಲ್ಲಿ ಎಕ್ಸ್ ವ್ಯಾಲ್ಯೂವನ್ನು ವೈ ವ್ಯಾಲ್ಯೂವನ್ನು 1,1, ಬಿ 2,2 ಆಗುತ್ತೆ, ಸಿ 3,3, ಡಿ 4,4, ಇ 5,5, ಎಫ್ -1,-5. ನೆಕ್ಸ್ಟ್ ಚಂದ್ರನ ಮೇಲ್ಮೈಯಲ್ಲಿ ಯಾವುದೇ ವಸ್ತುವಿನ ತೂಕವು ಭೂಮಿಯಲ್ಲಿ ಅದೇ ವಸ್ತುವಿನ ತೂಕದ 6 ಕಡಿಮೆ ಇರುತ್ತದೆ. ಅಂದರೆ ವೈ ಗೊತ್ತಾಯಿತು 6x. ಸೊ ಎಕ್ಸಿಗೆ ಬೆಲೆ ಕೊಡ್ತಾ ಹೋಗಿ ನಮಗೆ ನಿರ್ದೇಶಾಂಕಗಳು ಸಿಗ್ತವೆ. 1,6, 2,12, 3,8, 4,24. ಇಲ್ಲಿ ನೀವಿಷ್ಟೇ ವ್ಯಾಲ್ಯೂ ಕೊಡಬೇಕು ಅಂತಲ್ಲ, ನೀವು ಎಷ್ಟು ವ್ಯಾಲ್ಯೂ ಕೊಟ್ರೂ ನಡೆಯುತ್ತೆ. ಸೊ ಅಲ್ಲಿಗೆ ಎಕ್ಸ್ ಅಕ್ಷ 1 ತೊಗೊಳ್ಳೋಣ, ವೈ ಅಕ್ಷ 2 ತೊಗೊಳ್ಳೋಣ. ಸೊ ಇಲ್ಲಿ ನೋಡಿ ನಾನು ಗುರುತಿಸಿದ್ದೀನಿ. ಸೊ 1,6, 2,12, 3,18, 4,24. ಸೊ ಒಂದು ಸರಳ ರೇಖೆ ಸಿಗುತ್ತೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.